ಮಣ್ಣಿನ ಬಸ್. ಕೆಲವು ದಿನಗಳ ಹಿಂದ ನಾಲನಗರ್ ಎಂಬ ಗ್ರಾಮದಲ್ಲಿ ಕೈಲಾಶ್ ಎಂಬ ವ್ಯಕ್ತಿ ಇರ್ತಿದ್ನು. ಅವನು ಮಣ್ಣಿನಿಂದ ಗೊಂಬೆಗಳನ್ನು ತಯಾರು ಮಾಡ್ತಿದ್ನು. ಅವನ ಮಗ ಸೋಮೇಶ್ ಅವನು ಓದ್ ಮುಗಿಸ್ಕೊಂಡು ಗ್ರಾಮದಲ್ಲೇ ಇರ್ತಿದ್ನು. ಅದರ ಉದ್ಯೋಗ ಏನೂ ಮಾಡ್ತಿರ್ಲಿಲ್ಲ. ಒಂದು ದಿನ ಸೋಮೇಶ್ ತನ್ನ ತಂದೆ ರೂಪೇಶ್ ಹತ್ರ ಬಂದು ಹೀಗಂದನು, ಅಪ್ಪ ನೀವು ಎಷ್ಟೋ ಚೆನ್ನಾಗಿ ಮಟ್ಟಿ ಗೊಂಬೆಗಳನ್ನು ಮಾಡ್ತೀರಿ, ನೀವು ಮಾಡಿದ್ವೆಲ್ಲ ಎಷ್ಟೋ ದೃಢವಾಗಿ ಇರ್ತಾವಂತ ಎಲ್ಲರೂ ಅಂತ ಇದ್ದಾರೆ, ಅದು ಹೇಗೆ? ಮಗು, ನಾ ಮಣ್ಣಿನಲ್ಲಿ ಫೆವಿಕಾಲ್ ಹಾಕ್ತೀನಿ. ಆ, ಅದೇ ಸೀಕ್ರೆಟ್. ಹೌದು, ಅದೆಲ್ಲ ಬಿಡು, ನೀನು ಡಿಗ್ರಿ ಮುಗಿಸಿದಲ್ವಾ, ಏನಾದರೂ ಒಂದು ಉದ್ಯೋಗ ಮಾಡ್ಬೇಕಂತ ಅನ್ಕೋತಿದ್ದೀರ? ಇಲ್ಲ, ನೀವೊಂದು ಕೆಲಸ ಮಾಡು, ನನ್ನ ಗೆಳೆಯ ಅಖಿಲ್ ಯಾದವ್ಗೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ, ನೀ ಅವನ ಹತ್ರ ಹೋಗು, ಅವನು ಏನಾದರೂ ಒಂದು ಕೆಲಸ ಇಸ್ಕೊಡ್ತಾನೆ. ಅಖಿಲ್ ಯಾದವ್ ಹತ್ರ ಜಗ್ಗಿ ಬಸ್ ಇರ್ತಿದ್ವು, ಅವರಿಗೊಂದು ದೊಡ್ಡ ದಂಡ ಇತ್ತು. ಸೋಮೇಶ್ ಅಲ್ಲಿಗೆ ಹೋದಾಗ, ಅಖಿಲ್ ಅವರೇ, ನನ್ನ ಹೆಸರು ಸೋಮೇಶ್, ನಾನು ರೂಪೇಶ್ ಅವ್ರ ಮಗ. ಆಹಾ ಹಾ, ಹೌದಾ, ನೀ ಏನ್ ಮಾಡ್ತಾ ಇದ್ದಿ ಇವಾಗ, ನಿನ್ಗ ಡ್ರೈವಿಂಗ್ ಬರ್ತದ? ನಾ ಏನ್ ಮಾಡ್ಲಿಕ್ಕಾದ್ರೂ ಸಿದ್ಧವಾಗಿ ಇದ್ದೀನಿ ಸರ್. ಹೌದಾ, ನನ್ನ ಹತ್ರ ಒಂದು ಬಸ್ ಇದೆ, ನೀ ಅದನ್ನ ಚಲಿಯಿಸು, ಡೀಸೆಲ್ ಮತ್ತು ಮೇಂಟೆನೆನ್ಸ್ ಎಲ್ಲ ನಿಂದು, ಬಂದ ದುಡ್ಡಿನಲ್ಲಿ ಮಿಕ್ಕಿದ್ದು ಹಣ ಅರ್ಧ ನಾನು. ಏನಂತೀಯ? ಸರಿ ಸರ್, ನಾ ನಾಳಿಂದೇ ಬಸ್ ತೆಗೆದುಕೊಂಡು ಹೋಗ್ತೀನಿ. ಹೀಗೆ ಹೇಳಿ ಬಸ್ ಡ್ರೈವಿಂಗ್ ಮಾಡೋದು ಪ್ರಾರಂಭಿಸಿದನು. ಹೀಗೆ ಸ್ವಲ್ಪ ದಿನ ಕಳೆದವು. ಒಂದು ದಿನ ಹೀಗೆ ಬಸ್ನಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದ ಟೈಮ್ನಲ್ಲಿ ಸೋಮೇಶ್ ಬಸ್ಸಿನ ವೇಗವಾಗಿ ಚಲಿಸುತ್ತಿದ್ದನು. ಆಕಸ್ಮಿಕವಾಗಿ ಅವನ ಬ್ರೇಕ್ಸ್ ಎಲ್ಲ ಫೇಲ್ ಆದವು. ಅದರನ್ನ ನಿಯಂತ್ರಣ ಮಾಡಲು ಅವನಿಂದ ಆಗ್ಲಿಲ್ಲ ಮತ್ತು ಸೀದಾ ಹೋಗಿ ಒಂದು ಕೊಳಿನಲ್ಲಿ ಬಿದ್ದು ಬಿಟ್ಟನು. ಏನೋ ಒಂದು ಮಾಡಿ ಸೋಮೇಶ್ ಹೊರಗಡೆ ಬಂದನು. ಆದರೆ ಬಸ್ ಮಾತ್ರ ಪೂರ್ತಿ ಮಣಿ ಹೋಯ್ತು. ಅರೆ ದೇವಾದಿ ದೇವ್ರೆ, ನಾ ಇವಾಗ ಏನ್ ಮಾಡ್ಲಿ? ಸೋಮೇಶ್ ಓಡ್ಕೋತಾ ಅಖಿಲ್ ಯಾದವ್ ಹತ್ರ ಹೋಗಿ ಪೂರ್ತಿ ವಿಷಯ ಎಲ್ಲ ಹೇಳಿದನು. ಆದರೆ ಅಖಿಲ್ ಯಾದವ್ಗೆ ಜಗ್ಗಿ ಕೋಪ ಬರುತ್ತೆ. ಏನು, ಬಸ್ ಬಿದ್ದು ಹೋಯ್ತಾ? ನನ್ಗ ಅದೆಲ್ಲ ಗೊತ್ತಿಲ್ಲ, ನನ್ ಬಸ್ ನನ್ಗೆ ಬೇಕಷ್ಟೇ, ನಿಂತ್ಕೋ, ಇವಾಗೇ ನಾ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀವೇನ್ ಮಾಡ್ಬೇಕನ್ಕೋತಾ ಇದ್ದೀರೋ ಅದು ಮಾಡಿ, ನಾ ಮಾತ್ರ ಇಲ್ಲಿಂದ ಹೋಗ್ತಾ ಇದ್ದೀನಿ. ಹೀಗಂದು ಸೋಮೇಶ್ ಅಲ್ಲಿಂದ ಮನೆ ಹೋದನು. ಸೋಮೇಶ್ ಮನೆಗೆ ಪೊಲೀಸರು ಬಂದಿರುವಾಗ ರೂಪೇಶ್ ಸಹ ಅಲ್ಲೇ ಇದ್ದನು. ರೂಪೇಶ್ ಪೊಲೀಸರ ಹತ್ರ, ಅರೆ ಅರೆ, ನನ್ನ ಮಗನ್ನ ಗಿರಫ್ತಾರ್ ಮಾಡ್ಕೋತಾ ಇದ್ದೀರೇಕೆ ಸರ್, ಅವನ್ನ ಬಿಡಿ ಸರ್. ಅವಾಗ ಪೊಲೀಸರು ಪೂರ್ತಿ ವಿಷಯ ಎಲ್ಲ ಹೇಳಿದ್ರು. ಅವಾಗ ರೂಪೇಶ್, ಇನ್ಸ್ಪೆಕ್ಟರ್ ಸಾಬ್, ನನ್ಗೊಂದು ದಿನ ಟೈಮ್ ಕೊಡಿ, ನಾ ಒಂದು ದಿನದಲ್ಲಿ ಅಖಿಲ್ ಯಾದವ್ ಬಸ್ಸಿನ ಕೊಟ್ಟು ಬಿಡ್ತೀನಿ. ಈ ರೀತಿಯಾಗಿ ಸೋಮೇಶ್ ಮತ್ತು ರೂಪೇಶ್ ಕಲ್ತು ಮಣ್ಣಿನಿಂದ ಒಂದು ದೃಢವಾದ ಬಸ್ಸಿನ ತಯಾರು ಮಾಡಿದ್ರು. ಹೊಸ ಬಸ್ಸಿನ ತರ ಆ ಬಸ್ಸಿಗೆ ಪೇಂಟ್ ಸಹ ಹಾಕಿದ್ರು. ಪೊಲೀಸರನ್ನ ಕರೆದು ಆ ಬಸ್ಸಿನ ಅಖಿಲ್ ಯಾದವ್ಗೆ ಕೊಟ್ರು ಮತ್ತು ಅಖಿಲ್ ಯಾದವ್ ಆ ಬಸ್ಸಿನ ತೆಗೆದುಕೊಂಡು ಅಲ್ಲಿಂದ ಹೋದನು. ಅವಾಗಿಂದ ಸೋಮೇಶ್ ತನ್ನ ತಂದೆಗೆ ಸಹಾಯ ಮಾಡ್ಕೋತಾ ಇಬ್ಬರು ಕಲ್ತು ಮಣ್ಣಿನ ಗೊಂಬೆಗಳನ್ನ ತಯಾರು ಮಾಡ್ಕೋತಾ ಇದ್ರು. ಬಡೂವನ್ ಮಜ್ಬೂರ್ ಆಗಿರುವ ಸಿಮೆಂಟ್ ಕಾರ್. ಕುಮಾರ್ ಎಂಬ ವ್ಯಕ್ತಿ ಮೇಸ್ತ್ರಿ ಕೆಲಸ ಮಾಡ್ತಿದ್ದನು. ಅಕ್ಕಪಕ್ಕದ ಗ್ರಾಮದಲ್ಲಿ ಮೇಸ್ತ್ರಿ ಕೆಲಸ ಮಾಡಿ ಮನೆ ನಿರ್ಮಾಣ ಮಾಡ್ತಿದ್ದನು. ಒಂದು ದಿನ ತನ್ನ ಗೆಳೆಯ ಮಿಥುನ್ ತನ್ನ ಹತ್ರ ಬಂದನು. ಅರೆ ಮಿಥುನ್, ಹೇಗಿದ್ದಿ, ಎಲ್ಲಿ ಹೋಗಿದ್ದಿ, ಎಲ್ಲಿಗೆ ಮಾಯವಾಗಿದ್ದಿ, ಏನ್ ಹೇಳು? ನನ್ನ ಅದೃಷ್ಟನೇ ಹಿಂಗಾದೋ ಇಲ್ಲಾಂದ್ರೆ ನನ್ಗೆ ಇಂಥವ್ರೇ ಸಿಗ್ತಾರೋ ಅರ್ಥ ಆಗ್ತಾ ಇಲ್ಲ. ಏನಾಯ್ದು, ಸ್ವಲ್ಪ ಸರಿಯಾಗಿ ಹೇಳು. ನಾ ಹೊಸ ಕಾರ್ ಖರೀದ್ ಮಾಡಿನಂತ ನಿನ್ಗ ಗೊತ್ತಲ್ವಾ, ಕಲ್ಯಾಣ್ ಸಿಂಗ್ ಜತಿ ಆ ಕಾರಿಗೆ ನಿನ್ನೆ ಆಕ್ಸಿಡೆಂಟ್ ಆಯ್ತು. ಅವರು ನಕಲಿ ಇನ್ಶೂರೆನ್ಸ್ ಮಾಡಿ ಆ ಕಾರಿನ ನನ್ಗ ಮಾರಾಟ ಮಾಡ್ಯಾರ ಅಂತ ನಿನ್ನೆ ನನ್ಗ ಅರ್ಥ ಆಯ್ತು. ನಿನ್ನೆ ಪೊಲೀಸರು ಬಂದು ನೋಡಿ ನಕಲಿ ಇನ್ಶೂರೆನ್ಸ್ ನೇರಾರೋಪಣೆಯಿಂದ ನನ್ನ ಜೈಲಿನಲ್ಲಿ ಹಾಕಿದ್ರು. ಕೊನೆಗೆ ನಾ ಒಂದು ತಿಂಗಳ ನಂತರ ಸ್ಟೇಷನ್ಲಿಂದ ಹೊರಗಡೆ ಬಂದೀನಿ. ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಆಯ್ತಾ? ನಡಿ ಹೋಗೋಣ, ನನಗೆ ಗೊತ್ತಿದ್ದವ್ರ ಪೆಹಲ್ವಾನ್ ಏಸೋ ಮಂದಿ ಹಾರ, ಇವಾಗೇ ಹೋಗಿ ಆ ಕಲ್ಯಾಣ್ ಸಿಂಗ್ ಒಡ್ಡು ಬೊಕ್ಕೆಲ್ಲ ಮುರಿದಾಕೋಣ. ಅರೆ ಹೋಗ್ಲಿ ಬಿಡು, ನಾ ಅದ್ರ ಸಲುವಾಗಿ ಬೇರೆ ಏರ್ಪಾಟ್ ಮಾಡಿದ್ದೀನಿ.
ನನ್ನ ಕಾರಿನ ಬಾಡಿ ಎಲ್ಲ ಹೋಗಿದಲ್ವಾ, ನೀ ಮೇಸ್ತ್ರಿ ಅಲ್ವಾ, ಅದನ್ನು ತೆಗೆದುಕೊಂಡು ಏನಾದರೂ ಒಂದು ಮಾಡಬೇಕು. ಒಂದು ಕೆಲಸ ಮಾಡಬಹುದು, ನನ್ನ ಹತ್ರ ಇದ್ದು ಕಾಂಕ್ರೀಟ್ ಮಿಕ್ಸರ್ನ ಉಪಯೋಗ ಮಾಡಿ ಆ ಕಾರಿನ ಬಾಡಿ ಎಲ್ಲ ಬದಲಾಯಿಸಬಹುದು. ಆ ಸಿಮೆಂಟ್ಲಿಂದ ನಿನ್ನ ಕಾರಿಗೆ ಏನೂ ಆಗಲ್ದು. ಇದಕ್ಕಾಗಿ ಒಂದು ದಿನ ಹಿಡಬಹುದು. ಐಡಿಯಾ ಅಂತೂ ತುಂಬ ಚೆನ್ನಾಗಿದೆ. ಸರಿ, ನಾನು ನಾಳೆಗೆ ಬರ್ತೀನಿ. ಈ ರೀತಿಯಾಗಿ ಕುಮಾರ್ ಆ ಕಾರಿನ ಒಂದೇ ದಿನದಲ್ಲಿ ಸಿಮೆಂಟ್ ಕಾರಿನ ತರ ಬದಲಾಯಿಸಿದನು. ಮಿಥುನ್ ಅದನ್ನ ಕಾರ್ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ರೆ ಎಲ್ಲ ಡ್ರೈವರ್ಸ್ ಅದನ್ನ ನೋಡಿ ಗೇಲಿ ಮಾಡ್ತಾ ನಗ್ತಾ ಇದ್ರು. ಅರೆ, ಎಷ್ಟು ನಗಬೇಕೋ ಅಷ್ಟು ನಗ್ರಿ. ಒಂದು ಸಲ ನಿಮ್ಮ ಕಾರಿಗೆ ಆಕ್ಸಿಡೆಂಟ್ ಆದ್ರೆ ನಿಮ್ಗ ಗೊತ್ತಾಗುತ್ತೆ ನಿಮ್ಮ ಕಾರಿನ ಇನ್ಶೂರೆನ್ಸ್ ನಕಲಿ ಇದೆ ಅಂತ. ಹಾಗೆ ಒಂದು ತಿಂಗಳು ಜೈಲಿನಲ್ಲಿ ಇರಬೇಕಂತ. ಹೀಗಂದು ಕೂಡಲೇ ಡ್ರೈವರ್ಸ್ ಎಲ್ಲ ಕಲ್ತು ಕಲ್ಯಾಣ್ ಸಿಂಗ್ ಹತ್ರ ಬಂದ್ರು. ಕಲ್ಯಾಣ್ ಸಿಂಗ್ ನಿಜ ಸ್ವರೂಪನ ಬಗ್ಗೆ ಮಾತಾಡ್ಕೊಂಡ್ರು. ಅವಾಗ ಅದರಲ್ಲೇ ಒಬ್ರು ಪೊಲೀಸ್ ಸ್ಟೇಷನ್ಗೆ ಆ ಇನ್ಶೂರೆನ್ಸ್ ತೋರಿಸಲು ಹೋದ್ರು. ಅವಾಗ ಪೊಲೀಸರು ಆ ಇನ್ಶೂರೆನ್ಸ್ ನಕಲಿಯಾಗಿದೆ ಅಂತ ಹೇಳಿದ್ರು. ಅವಾಗ ಮಿಥುನ್ ಸಿಂಗ್ ಮತ್ತು ಮಿಕ್ಕು ಡ್ರೈವರ್ಸ್ ಎಲ್ಲ ಹೋಗಿ ಕಲ್ಯಾಣ್ ಸಿಂಗ್ನ ಜಗ್ಗಿ ಹೊಡಿತಾರೆ. ಅವನ್ನ ಪೊಲೀಸರಿಗೆ ಅಪ್ಪಿಸಿ ಅವನ ಮೇಲೆ ಕಂಪ್ಲೇಂಟ್ ಸಹ ಕೊಟ್ಟಿದ್ರು. ಕಲ್ಯಾಣ್ ಸಿಂಗ್ನ ಜೈಲಿನಲ್ಲಿ ಹಾಕಿದ್ರು. ಅವಾಗ ಮಿಥುನ್ ಅವನ ಹತ್ರ ಹೋಗಿ, ಏನ್ ಕಲ್ಯಾಣ್ ಸಿಂಗ್, ನೀ ಒಬ್ಬವನ್ನೇ ಎಲ್ಲರನ್ನ ಮೋಸ ಮಾಡಬಹುದು ಅನ್ಕೊಂಡಿದೀಯಾ? ಇವಾಗ ಜೈಲಿನಲ್ಲಿ ಕೂತ್ಕೊಂಡು ಜೈಲಿ ಊಟ ಎಲ್ಲ ಹೊಟ್ಟಿ ತುಂಬಾ ತಿನ್ನು. ಈ ರೀತಿಯಾಗಿ ಮಿಥುನ್ ಸಿಂಗ್ ಸಿಮೆಂಟ್ ಕಾರ್ನ ತೋದ್ಕೊಂಡು ಅಲ್ಲಿಂದ ಹೊರಗಡೆ ಹೋಗಿ ಸಂತೋಷವಾಗಿ ಇದ್ದನು. ನರ್ಸಿಂಗ್ಪುರ್ ಗ್ರಾಮದಲ್ಲಿ ವಿಶಾಲ್ ಎಂಬ ಕುಬ್ಜ ಇರ್ತಿದ್ದನು. ಅವನಿಗೆ 25 ವರ್ಷ ಏಜ್ ಇದ್ದರೂ ನೋಡ್ಲಿಕ್ಕಾಗಿ ಲಿಲಿಪುಟ್ ತರ ಚಿಕ್ಕ ಹುಡುಗನ್ ತರ ಕಾಣಿಸ್ತಿದ್ದನು. ಅವನ ಹತ್ರ ಸಣ್ಣ ಮಕ್ಕಳು ಆಡ್ಕೊಮ್ಮ ಬೈಕ್ ಇತ್ತು. ಅದ್ರ ಮೇಲೇರಿ ಅವನು ಯಾವಾಗಲೂ ಗ್ರಾಮದಲ್ಲಿ ಓಡಾಡ್ತಿದ್ದನು. ಎಲ್ಲರೂ ಅವನ್ನ ನೋಡಿ ನಗ್ತಿದ್ರು. ನೋಡಿ ನೋಡಿ, ಗ್ರಾಮದ್ದು ಲಿಲಿಪುಟ್ ಹೀರೋ. ಏನ್ ಮಗು, ಲಾಲಿಪಾಪ್ ಬೇಕಾ? ಹೆಸರಿಗೆ ವಿಶಾಲ್, ನೋಡ್ಲಿಕ್ಕೆ ನನ್ ಮೊಳ್ಕಾಲ್ತನ ಇದ್ದಾನೆ. ಅವ್ರ ಮಾತು ಕೇಳಿದ್ದು ವಿಶಾಲ್ ಬಿಚಾರವಾಗ್ತಿದ್ದನು. ಹಾಗಾಗಿ ಅವನಿಗೆ ಏನು ಕೆಲಸ ಸಹ ಸಿಗ್ತಿರ್ಲಿಲ್ಲ. ಎಲ್ಲಿ ಹೋದ್ರೂ ಅವನ್ನ ಹೊಂಟಾಕ್ತಿದ್ರು. ಆದ್ರೆ ಅವನು ಒಂದು ಸೇಟಿನ ಹತ್ರ ಹೋದನು. ಸರ್, ನನ್ಗೇನಾದ್ರೂ ಕೆಲಸ ಇದ್ರೆ ಹೇಳಿ, ನಿಮ್ಗ ತುಂಬಾ ಋಣ ಪಟ್ಟಿರ್ತೀನಿ. ಏನೋ ವಿಶಾಲ್, ಕೆಲಸ ಮಾಡ್ತೀಯಾ? ಎಲ್ಲಿ, ನನ್ ತಲೆ ಮೇಲೆ ಏರಿ ಕೆಲಸ ಮಾಡ್ತೀಯಾ? ನಡಿ ನಡಿಲಿ, ಇಲ್ಲಿಂದ 1 ಫೀಟ್ ಉದ್ದ ಇಲ್ಲ, ಕೆಲಸ ಬೇಕಂತ. ಒಂದು ದಿನ ಅವನು ಗ್ರಾಮಕ್ಕೆ ಹೋಗ್ತಾ ಇರುವಾಗ ಕಾಡಿನಲ್ಲಿ ಒಂದು ಸಣ್ಣ ಕುಬ್ಜವಾದ್ದು ಮರನ್ನ ನೋಡಿದನು. ಅದು ನೋಡ್ಲಿಕ್ಕಾಗಿ ಗುಬ್ಬೂರಾಗಿ ದೊಡ್ಡ ಮರ ತರ ಇತ್ತು. ಆದ್ರೆ ಅದು ಸಣ್ಣದಾಗಿ ಇತ್ತು. ಅರೆ, ಇದಂತೂ ನೋಡ್ಲಿಕ್ಕಾಗಿ ನನ್ ತರಾನೇ ಇದೆ. ವಯಸ್ಸಿಂದ ದೊಡ್ಡದಾಗಿ ನೋಡ್ಲಿಕ್ಕೆ ಸಣ್ಣದಾಗಿ ಕಾಣಿಸ್ತಾ ಇದೆ. ನಾ ಇದ್ಗ ಸ್ವಲ್ಪ ನೀರ್ ಹಾಕಿ ನೋಡ್ತೀನಿ. ಕೂಡಲೇ ವಿಶಾಲ್ ಪಕ್ಕದಲ್ಲಿರುವ ಕೊಳೆಯಿಂದ ನೀರ್ ತಂದು ಆ ಮರಕ್ಕ ಹಾಕಿದ್ನು. ಆದ್ರೆ ಆ ಮರ ದೊಡ್ಡ ಮಹಾವೃಕ್ಷದ ತರ ಬದಲಾಯಿಸ್ತು. ಆ ಮರದಿಂದ ಒಂದು ಧ್ವನಿ ಬಂತು. ಧನ್ಯವಾದ ವಿಶಾಲ್, ನಾ ಒಂದು ಮುನಿ ಶಾಪದಿಂದ ಒಂದು ಸಣ್ಣ ಮರನಾಗಿ ಇದ್ದೆ. ಆದ್ರ ಮುನಿ, ನಿನ್ನಂತ ಒಂದು ಕುಬ್ಜ ಬಂದು ನೀರ್ ಹಾಕಿದ್ರೆ ನಿನ್ ರೂಪ ನಿನಗ ಹಿಂದಿರುಗಿ ಬರುತ್ತೆ ಅಂತ ಹೇಳಿದನು. ಇವತ್ತು ನೀ ನನ್ಗ ಶಾಪ ವಿಮುಕ್ತಿ ಕೊಟ್ಟಿದಿ. ಇದಕ್ಕ ಬದಲಾಗಿ ನಾ ನಿನ್ನ ಒಂದು ದೊಡ್ಡ ಮನುಷ್ಯನ್ ತರ ಬದಲಾಯಿಸ್ತೀನಿ. ಹೀಗೆ ಹೇಳ್ತಾನೆ ವಿಶಾಲ್ ಒಂದು ದೊಡ್ಡ ಮನುಷ್ಯನ್ ತರ ಮತ್ತು ತನ್ನ ಬೈಕ್ ಒಂದು ದೊಡ್ಡ ಬೈಕಿನ ತರ ಬದಲಾಯಿಸ್ತು. ವಿಶಾಲ್ ತನ್ನ ಬೈಕ್ ಮೇಲ ಗ್ರಾಮದಲ್ಲಿ ಓಡಾಡ್ತಾ ಇರುವಾಗ ಎಲ್ಲರೂ ನೋಡಿ ಆಶ್ಚರ್ಯವಾದ್ರು. ಎಲ್ಲರೂ ವಿಶಾಲ್ನ ನೋಡಿ ನಮಸ್ಕಾರ ಮಾಡಿದ್ರು. ಮರ್ದಿನ ಅದೇ ಗ್ರಾಮದಲ್ಲಿ ಒಂದು ಟ್ರೈನ್ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಹೋಗ್ತಾ ಕೆಳಗಡೆ ಬಿದ್ದು ಹೋಯ್ತು. ಹಾಗಾಗಿ ಬ್ರಿಡ್ಜ್ ಮೇಲಿರುವ ಟ್ರೈನ್ ಟ್ರಕ್ ಮತ್ತು ಬ್ರಿಡ್ಜ್ ಮುರಿದು ಹೋಯ್ತು. ಅವಾಗೇ ಒಂದು ಮನುಷ್ಯ ಬಂದು ವಿಶಾಲ್ ಜೊತೆ ಅಂದನು, ವಿಶಾಲನ್ನ ವಿಶಾಲನ್ನ, ನೀ ಕೂಡಲೇ ಬ್ರಿಡ್ಜ್ನ ಹತ್ತಿರ ಬರಬೇಕು, ಅಲ್ಲಿ ಒಂದು ಟ್ರೈನ್ ಬ್ರಿಡ್ಜ್ ಮೇಲಿಂದ
ತೂಗಾಡ್ತಾ ಇದೆ, ಬೇಗ ಕಾಪಾಡಿ ಕಾಪಾಡಿ. ಕೂಡಲೇ ವಿಶಾಲ್ ತನ್ನ ದೊಡ್ಡ ಜಾಯಿಂಟ್ ಬೈಕ್ನ ತೆಗೆದುಕೊಂಡು ಆ ಬ್ರಿಡ್ಜಿನ ಹತ್ರ ಬಂದನು. ಟ್ರೈನ್ ಇಂಜನ್ ಬ್ರಿಡ್ಜ್ ಮೇಲೆ ತೂಗಾಡ್ತಾ ಇರುವುದನ್ನು ಅವನು ನೋಡಿದನು. ಅವಾಗೆ ಟ್ರೈನ್ ಹಿಂದಿನ ಭಾಗನ್ನ ಅವನ ಬೈಕ್ಗೆ ಅಟ್ಯಾಚ್ ಮಾಡಿಕೊಂಡು ವೇಗವಾಗಿ ಅವನ ಬೈಕ್ನ ಚಲಿಸಿದನು. ವಿಶಾಲ್ ಸುರಕ್ಷಿತವಾಗಿ ಆ ಟ್ರೈನ್ನ ಸ್ಟೇಷನ್ ಹತ್ರ ತೆಗೆದುಕೊಂಡು ಬಂದನು. ಜಗ್ಗಿ ಮಂದಿ ಟ್ರೈನ್ ಒಳಗಿಂತ ಹೊರಗಡೆ ಬಂದು ವಿಶಾಲಿಗೆ ಧನ್ಯವಾದ ಹೇಳಿದರು. ಈ ರೀತಿಯಾಗಿ ಒಂದು ಕುಬ್ಜವಾದ ಮನುಷ್ಯ ಮರನ್ ಸಹಾಯದಿಂದ ಒಂದು ದೊಡ್ಡ ಟ್ರೈನ್ನ ಕಾಪಾಡಿದನು.